ನಿರ್ಜನ ಸ್ಮಶಾನ, ಗೋರಿಗಳ ಮಧ್ಯೆ ಕೂತ್ಕೋಬೇಕು, ಒಂದು ಸಮಾಧಿ ನೋಡ್ತೀವಿ, ಹತ್ರ ಬಂದು ನೋಡಿದಾಗ ಮುಖಕ್ಕೆ ಟಾರ್ಚ್ ಬಿತ್ತಲ್ಲ, ಗಾಂಜಾದ ಅಪೀಮು ಗಾಂಜಾದ ದಾಸ. ಬಾಬಾ ಲಕ್ಷ್ಮಣಗಿರಿ ಲಾಕಪ್ಪಲ್ಲಿ ಸತ ಊಟ. 79-80 ಇಲ್ಲಿವರೆಗೂ ಒಂದು ಪ್ರಕರಣ ನಡೆದಿಲ್ಲ. ಶಿವಸ್ವಾಮಿಯವರು ಪ್ರಾರ್ಥಸ್ಮರಣೀಯರಲ್ವಾ, ಎಂಥ ಕ್ರೂರಿ ರೌಡಿ ಅವನು ಅಂದರೆ ನೀವು ಜಯರಾಜನ ಹೆಸರು ಕೇಳಿರಬೇಕು. ಬೆಂಗಳೂರಿನ ಡಾನ್ ಅಂತ ಹೇಳ್ತಾರೆ, ರಾಬರಿ ಜಯರಾಜ್, ನಿಮಗೆ ಡಾನ್ ಜಯರಾಜ್, ನಮಗೆ ರಾಬರಿ ಡಿ ಜಯರಾಜ್. ಈ ಹರ ಅನ್ನೋನು ಆಗ ಮುಖ್ಯಮಂತ್ರಿಗಳ ಅಳಿಯನ ತಂಡದಲ್ಲಿದ್ದಂಥವನು, ನಿನ್ನ ಸ್ತನವನ್ನು ಮೆಚ್ಚಿದ್ದೇನೆ ಅಂತಾನೆ. ಅವಳು ಅವನಿಗೆ ತಿರುಗಿಸಿ ಬೈತಾಳೆ. ಬೈದಾಗ ಏನು ಮಾಡ್ತಾನೆ ಇವನು ಅಂದರೆ ಚಾಕು ತಗೊಂಡು ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ಮಹಾಲಯ ಅಮಾವಾಸ್ಯೆ, ಏನು ಕಗ್ಗತ್ತಲು, ಆಮೇಲೆ ಮೋಡ ಕವಿದ ವಾತಾವರಣ, ಸಿಕ್ಕಾಪಟ್ಟೆ ಮಳೆ, ಮಳೆ ನಿಲ್ಲದೇ ಇರುವಂಥ ಮಳೆ. ಸ್ಮಶಾನಕ್ಕೆ ಹೋದ್ವಿ, ಅಲ್ಲೊಂದು ಶವ ಸಂಸ್ಕಾರ ಮಾಡೋಗಿದ್ರು, ಸುಡ್ತಾ ಇದ್ದಾರೆ, ಅದರ ವಾಸನೆ ಬೆಂಕಿ, ಅದನ್ನು ಬೆಂಕಿ ಹಾಕ್ತಾ ಇದ್ರೆ ಅವರೆಲ್ಲ ಹುಟ್ಟೋದ್ರು. ಯಾವ ನಿರ್ಜನ ಸ್ಮಶಾನ, ಇಲ್ಲಿ ಕೂತ್ಕೊಳ್ಳೋದು ನಾವು ಶೆಡ್ಡಲ್ಲಿ ಕೂತ್ಕೊಳ್ಳೋದಲ್ಲ, ಗೋರಿಗಳ ಮಧ್ಯೆ ಕೂತ್ಕೋಬೇಕು. ಒಂದು ಸಮಾಧಿ, ಸಮಾಧಿ ಮೇಲೆ ಅದಕ್ಕೆ ನಾವೊಂದು ನಮ್ಮ ಬೆಡ್ಶೀಟ್ ಒಂದು ತಗೊಂಡೋಗಿದ್ವಿ, ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಬಳಿಗಳಿರುತ್ತೆ, ಕಂಬಳಿ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು 3 ಜನ ನಾವು ಕೊಡೆ ಇಟ್ಕೊಳ್ಳಂಗಿಲ್ಲ, ರೈನ್ಕೋಟ್ ಹಾಕಂಗಿಲ್ಲ, ರೈನ್ಕೋಟ್ ಹಾಕಿದ್ರೆ ಓಡೋಕ್ಕಾಗಲ್ಲ, ಹಾಗೇ ಇರಬೇಕು. ಮಳೆಗೇನಾದರೂ ಒಂದು ವ್ಯವಸ್ಥೆ, ತಲೆಗೆ ಬಟ್ಟೆ ಕಟ್ಕೊಂಡು, ಅದು ಬಿಳಿ ಬಟ್ಟೆ ಕಟ್ಟಂಗಿಲ್ಲ, ಕತ್ಲಲ್ಲಿ ಕಾಣಿಸ್ಕೊಂಬಿಡ್ತೀವಿ ಅಂತ ಕರಿ ಬಟ್ಟೆಗಳು ಟವಲ್ ಕಟ್ಕೊಂಡು ನಾವು 3 ಜನ ಕೂತಿದ್ವಿ. ನನ್ನ ಜೊತೆ ಇದ್ದಂಥ ವೆಂಕಟರಾಮ್ಗೆ ಎಂಥ ಧೈರ್ಯ ಅಂದರೆ, ಏನು ನಾವು ಈ ಕತ್ಲಲ್ಲಿ ಕೂತಿದ್ದೀವಿ ಈ ಸ್ಮಶಾನದಲ್ಲಿ, ಈ ಏನಿದು ನಡು ರಾತ್ರಿ ಸ್ಮಶಾನದಲ್ಲಿ ನಾಯಿ ಉಳಿಡುತ್ತೆ, ಬೆಂಕಿ, ವಾ ಆ ದುರ್ವಾಸನೆ ಎಲ್ಲ ಇರಬೇಕಾದ್ರೆ, ಆತ ಸರ್ ಎಚ್ಚರಿಕೆಯಿಂದ ಇರಬೇಕು ಸರ್, ಇನ್ನು ಬಂದುಬಿಡ್ತಾನೆ, 12 ಗಂಟೆ ಆಗ್ತಾಯಿದೆ ಸರ್ ಅಂತ. ಈತ ಇದ್ದವನು ಭಯ, ಇವನು ಮೈಯೆಲ್ಲ ಅಂತ ಉಗೀತಾ ಕೂತ್ಕೊಂಡಿದ್ದ. ನಾನು ಯಾಕಪ್ಪ ಉಗೀತಾ ಕೂತ್ಕೊಂಡಿದ್ದೀರ, ನೀವು ಉಗಿಬಿಟ್ರೆ ಹಂಗೆ, ನಾವು ಇಲ್ಲೆಲ್ಲ ಕೂತಿಲ್ಲ ಅಂತಂದರೆ, ಸರ್ ಉಗೀತಾ ಇದ್ರೆ ದೆವ್ವ ಪಿಶಾಚಿ ಬರಲ್ಲ ಸರ್ ಅಂತ. ಪಾಪ ಆತನ ಮನೋಸ್ಥಿತಿ. ನಾವು ಅವ್ರಿಗೆ ನೀವು ಮಲ್ಕೊಳ್ಳಿ, ನೀವು ನಾವಿಬ್ಬರು ಎದ್ದಿರ್ತೀವಿ ಅಂತ ನಾನು ಹೇಳಿದೆ. ನೀವು ನಾವೊಂದು 1/2 ಗಂಟೆ ಮಲಗಬೇಕು, ಅವರೊಂದು 1/2 ಗಂಟೆ ಮಲ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಈ ಮಲಗೋದು ಹೊಟ್ಟೋಯ್ತು, ಮಳೆ ಮಲಗೋಕ್ಕಾಗಲ್ಲ, ಅದಕ್ಕೆ ನಾವು ಹಿಂಗೆ ಇರ್ತೀವಿ ಅಂದಾಗ ನೀವು ನಂಬಲ್ಲ, ಸುಮಾರು 1.5-2 ಗಂಟೆ ಇರಬೇಕು, ಒಂದು ಆಕೃತಿ ಬರ್ತಾಯಿದೆ, ಒಬ್ಬರೇ ಒಬ್ಬ ಬರ್ತಾಯಿದ್ದಾರೆ, ಅಜಾನುಭವ ಆಕೃತಿ, ಕತ್ಲು, ಫುಲ್ಲು ಬಟ್ಟೆ, ಕರೀ ಗೌನು. ಅದು ಬರ್ತಾಯಿದ್ದಾಗ ನಾನು ರಿವಾಲ್ವರ್ನ ಎತ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸರ್ ಸಾಯಿಸೋದು ಬೇಡ, ಇವನೇ ಇರಬೇಕು ಸ್ವಾಮೀಜಿ ಅಂತ. ಅವನು ಕೈಯಲ್ಲಿ ಒಂದು ಟಾರ್ಚ್ ಬೀಳುತ್ತೆ, ಅದು ಹಿಂಗೆ ಪಾಸ್ ಆಗುತ್ತೆ. ಪಾಸ್ ಆಗಿ ನಾವೆಲ್ಲಿ ಕೂತಿದ್ದೀವಲ್ಲ ಆ ಕಡೆನೇ ಬರ್ತಾಯಿದೆ. ನಮಗೆ ಗಾಬರಿ ಆಗೋಯ್ತು, ಗಾಬರಿ ಆಗಿ ಇನ್ನೇನು ನಾನು ಶೂಟ್ ಮಾಡಬೇಕು, ಸರ್ ಶೂಟ್ ಮಾಡಬೇಡಿ, ಶೂಟ್ ಮಾಡಬೇಕು, ನಾನು ಹೊಡೆದು ಇಟ್ಕೊತೀನಿ, ಸುಮ್ಮನೆ ಇರಿ ಸರ್ ನೀವು ಅಂತ ವೆಂಕಟರಾಮ್ ಧೈರ್ಯ ಕೊಟ್ಟ. ಈತ ನಡಗೋಗ್ಬಿಟ್ಟಿದ್ದ ಪಾಪ ಇನ್ನೊಬ್ಬ. ವೆಂಕಟರಾಮ್ ನನಗೆ ಧೈರ್ಯ ಕೊಟ್ಟಾಗ ನಾನು ಶೂಟ್ ಮಾಡೋದು ಬೇಡ ಅಂಥೇಳಿ ನಾನು ಹಿಡ್ಕೊತೀನಿ ಸರ್, ಅವ್ನು ಎಷ್ಟೇ ಗಟ್ಟಿರಲಿ ಸರ್ ನಾನು ಹಿಡ್ಕೊತೀನಿ, ನೀವು ಆಮೇಲೆ ಹೊಡೀರಿ ಸರ್ ತಲೆಗೆ ಹೊಡೆದ್ಬಿಡಿ ನೋಡೋಣ ಅಂತ. ನೋಡ್ತೀವಿ ಹತ್ರ ಬಂದು ನೋಡಿದಾಗ ಮುಖಕ್ಕೆ ಟಾರ್ಚ್ ಬಿತ್ತಲ್ಲ, ಶಿವಸ್ವಾಮಿ ಇನ್ಸ್ಪೆಕ್ಟರ್ ನಾವು ಇದ್ದೀವ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ರು. ಓ ಮೈ ಗಾಡ್, ನಮಗೆ ಏನಪ್ಪ ಇದನ್ನ ಹೊಡೆದ್ಬಿಟ್ಟಿದ್ರೆ ಏನು ಕತೆ ಸರ್. ಆದರೆ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ತಪ್ಕೊಂಬಿಟ್ರು ನನ್ನ. ಇದು ಬೇಕಪ್ಪ ಪೊಲೀಸ್ಗೆ, ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಅಂದರು, ಅವರ ಆಶೀರ್ವಾದ. ಆಯಿತಾ, ಫೈನಲ್ ಏನಾಯಿತು ಸರ್? ಫೈನಲಿ ಆಯಿತು, ಸ್ವಾಮಿ ಬಾಬಾ ಲಕ್ಷ್ಮಣಗಿರಿಗೆ ನಾವು ಹಿಡಿದ್ವಿ. ಜೀವಂತವಾಗಿ ಹಿಡಿತೀವಿ? ಜೀವಂತವಾಗಿ ಹಿಡಿದ್ವಿ ಬಾಬಾ ಲಕ್ಷ್ಮಣಗಿರಿಗೆ, ಜೀವಂತವಾಗಿ ಹಿಡಿದ್ವಿ. ಬಾಬಾ ಲಕ್ಷ್ಮಣಗಿರಿ ಏ ದರ್ಭಾಂಗದವನು, ನೇಪಾಳದ ಹತ್ರ ದರ್ಭಾಂಗ ಅಂತೆಲ್ಲ ಊರಿದೆ ಬಿಹಾರ, ಅಲ್ಲಿನ ಬಾಬಾ ಲಕ್ಷ್ಮಣಗಿರಿ.
ಇಲ್ಲಿ ಒಬ್ಬಳಿಗೆ ಆತ ಈ ಸ್ಮಶಾನದಲ್ಲಿ ಆ ಕಡೆಯಲ್ಲಿ ಪಕ್ಕದಲ್ಲೆಲ್ಲ ಯಾರೋ ಅವಳ ಹೆಸರು ಮರ್ತಾಗಿದೆ, ಆ ಒಂದು ಹೆಂಗಸನ ಇಟ್ಕೊಂಡಿದ್ದ. ಗಾಂಜಾದ ಅಪೀಮು ಗಾಂಜಾದ ದಾಸ, ದಾಡಿ ಬಿಟ್ಕೊಂಡು ಚಿಕ್ಕ ಬಿದ್ದ. ಅವನು ಪೂಜೆಗೆ ಬಂದಾಗ ಹಿಡ್ಕಂಡ್ವಿ. ಅವನು ಹಿಡ್ಕೊಂಡಾಗ ತಾನು ಏನೂ ಆಗಿಲ್ಲ ಅನ್ನೋ ಥರ ಇದ್ದ, ಏನೂ ಆಗಿಲ್ಲ ಅನ್ನೋ ಥರ. ತಗೊಂಡು ಸ್ಟೇಷನ್ಗೆ ಹೋಗಿ ತಗೊಂಡೋಗಿ ಇಟ್ಕೊಂಡೆ. ಇಟ್ಕೊಂಡ ನಂತರ ಅವನು ಸ್ಟೇಷನ್ಗೆ ತಗೊಂಡೋಗಿ ಇಟ್ಕೊಂಡ್ರು ವಿಚಾರಣೆ ಮಾಡಬೇಕು ಅನ್ನುವಾಗ ಬಾನಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಏನೋ ಗಲಾಟೆ ಆಗೋ ಸಬ್ ಇನ್ಸ್ಪೆಕ್ಟ್ರ್ ಮೇಲೆ ಜನ ಎಲ್ಲ ರೊಚ್ಚಿಗೆದ್ಬಿಟ್ಟು ಅವ್ರನ್ನ ಬದಲಾವಣೆ ಮಾಡಬೇಕು ಅಂದರು. ಆವಾಗ ಯಾರಿಗಾದ್ರೂ ಒಬ್ಬ ಆಲ್ಟರ್ನೇಟಿವ್ ಸಬ್ ಇನ್ಸ್ಪೆಕ್ಟರ್, ನಮಗೆ ಪೋಸ್ಟಿಂಗ್ ಕೊಟ್ಟಿರಲಿಲ್ಲ, ನಮಗೆ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಗಿದ್ರು, ನಮ್ಗೆ 2-3 ತಿಂಗಳು ಪೋಸ್ಟಿಂಗ್ ಕೊಟ್ಟಿರಲಿಲ್ಲ. ಆಗಲೇ ಇಂಥ ಪ್ರಕರಣಗಳನ್ನ ಬೇಯಿಸಿದ್ರಿ ಸರ್. ಆವಾಗ ಏನಾಗೋಯ್ತು, ನನ್ನನ್ನು ಬಾನಸ್ವಾಡಿ ಪೊಲೀಸ್ ಸ್ಟೇಷನ್ಗೆ ಮಾಡಿ ಅಲ್ಲಿ ಗಲಾಟೆ ನಡೀತಾ ಇದೆ, ನೀವು ಇಮ್ಮಿಡಿಯೇಟ್ ಚಾರ್ಜ್ ತಗೊಳ್ಬೇಕು, ನೀವು ಸಬ್ ಇನ್ಸ್ಪೆಕ್ಟರ್ ಪರ ಒಂದು ಗ್ರೂಪ್ ಗಲಾಟೆ ಮಾಡ್ತಾ ಇದೆ, ವಿರುದ್ಧ ಒಂದು ಗ್ರೂಪ್ ಗಲಾಟೆ ಮಾಡ್ತಾ ಇದೆ, ಇಬ್ಬರನ್ನು ಕಾಂಪ್ರಮೈಸ್ ಮಾಡಿ ನೀವು ಚಾರ್ಜ್ ತಗೊಳ್ಬೇಕು, ಏನೋ ಪ್ರಾಬ್ಲಮ್ ಆದರೆ ಇಂಥ ಇನ್ಸ್ಪೆಕ್ಟ್ರ್ಗಳು ಬರ್ತಾರೆ ನಿಮ್ಮ ಸಹಾಯಕ್ಕೆ ಅಂತ. ನನಗೆ ಇದು ಇಲ್ಲಿ ಇಂಥ ಒಂದು ಕೇಸಲ್ಲಿ ಬಿಟ್ಟು ನಾನು ಅಲ್ಲಿ ಕಳಿಸ್ತಾ ಇದ್ದಾರೆ, ನನಗೆ ಭಾಳ ಒಂಥರ ಅಳು ಬಂದಂಗೆ ಆಗೋಯ್ತು. ಏನಪ್ಪ ನಾನು ಕಳಿಸ್ತಾ ಇದ್ದಾರೆ, ರಾತ್ರಿ ನೀವು ಚಾರ್ಜ್ ತೊಗೋಬೇಕು ಅಂದ್ರೆ ಆಮೇಲೆ ಬೆಳಿಗ್ಗೆ ಹೋಗಿ ನಾನು ಚಾರ್ಜ್ ತೊಗೊಂಡೆ. ಚಾರ್ಜ್ ತೊಗೊಂಡು ಅಲ್ಲಿ ಒಂದು ದಿವಸ ಆಗಿದೆ, ಬಾಬಾ ಲಕ್ಷ್ಮಣಗಿರಿ ಲಾಕಪ್ಪಲ್ಲಿ ಸತ್ತೋಗ್ಬಿಟ್ಟೆ. ಲಾಕಪ್ ಡೆತ್ ಸರ್? ಲಾಕಪ್ ಡೆತ್ ಆಗೋಯ್ತು. ಎಲ್ಲರೂ ಕತೆ ಕಟ್ಟಕ್ಕೆ ಶುರು ಮಾಡಿದ್ರು. ಇವರು ಪೊಲೀಸ್ನವ್ರು ಕರ್ಕೊಂಬಂದು ಹೊಡೆದ್ರು, ಸಾಯಿಸ್ಬಿಟ್ರು. ಶಿವಸ್ವಾಮಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ವಿಧಾನಸೌಧದಲ್ಲಿ ದೊಡ್ಡ ಗಲಾಬೆ. ಈ ಎಲ್ಲ ಸಂಘಟನೆಗಳು ಒಂಥರ, ಈ ಒಬ್ಬ ಸಾಧುನ ಸಾಯಿಸ್ಬಿಟ್ರು, ಸಾಧುನ ಸಾಯಿಸ್ಬಿಟ್ರು ಅಂತ. ಬಾಬಾ ಲಕ್ಷ್ಮಣಗಿರಿ ನೋಡಿ, ಆ ಕೇಸು ಜುಡಿಷಿಯಲ್ ಎನ್ಕ್ವೈರಿ ಆಯಿತು, ಅದು ನ್ಯಾಯಾಂಗ ತನಿಖೆ ಅಂತ ಮಾಡಿದ್ರು. ನ್ಯಾಯಾಂಗ ತನಿಖೆ ಮಾಡಿ ಅದನ್ನು ಶಿವಸ್ವಾಮಿ ಅವ್ರನ್ನ ಆರೋಪಿ ಥರನೇ ನೋಡಿದ್ರು ಎಲ್ಲರೂ. ಆದರೆ ಇವತ್ತು ಬೆಂಗಳೂರು ನಗರ ಅವ್ರಿಗೆ ಋಣಿಯಾಗಿರಬೇಕು. ಆವತ್ತು ಹಿಡಿದಿದ್ದು ಆವತ್ತಿಂದ ಇಲ್ಲಿವರೆಗೂ ಅಂಥ ಪ್ರಕರಣಗಳು ಯಾವುದು ಮರುಕಳಿಸಲಿ, ಇಸ್ವಿ 79-80 ಇಲ್ಲಿವರೆಗೂ ಒಂದು ಪ್ರಕರಣ ನಡೆದಿಲ್ಲ. ಶಿವಸ್ವಾಮಿ ಅವರು ಪ್ರಾರ್ಥಸ್ಮರಣೀಯರಲ್ವ? ಅಂಥ ಅಧಿಕಾರಿಗಳು ನಮಗೆ ಬೇಕಾಗಿರೋದು. ಅದು ಆ ಘಟನೆ, ಅವ್ರ ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಿದ್ದು. ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ವೀರಪ್ಪನವರು ವಿಶೇಷ ತರಬೇತಿಗೆ ಎಲ್ಲೋ ಉತ್ತರ ಪ್ರದೇಶದಲ್ಲೋ ಡೆಲ್ಲಿಗೆ ಎಲ್ಲಿಗೋ ಅವ್ರಿಗೆ ವಿಶೇಷ ತರಬೇತಿಗೆ 15 ದಿವಸ ಕಳಿಸ್ಬಿಟ್ರು. ಆವಾಗ ನಾನು ಆ ಪೊಲೀಸ್ ಠಾಣೆಯ ಇನ್ಚಾರ್ಜ್, ಬೇರೆ ಪೊಲೀಸ್ನವ್ರು ಇರ್ತಾರೆ, ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಇದ್ದರು, ಆದರೆ ನಾನು ಎಲ್ಲ ನೋಡಿಕೊಂಡು ಇನ್ಸ್ಪೆಕ್ಟ್ರಿಗೆ ವರದಿ ಮಾಡಬೇಕು. ಆ ಕಾಲಘಟ್ಟದಲ್ಲಿ ಒಬ್ಬ ರೌಡಿ, ಎಂಥ ಕ್ರೂರಿ ರೌಡಿ ಅವನು ಅಂದರೆ, ನೀವು ಜಯರಾಜನ ಹೆಸರು ಕೇಳಿರಬೇಕು, ಬೆಂಗಳೂರಿನ ಡಾನ್ ಅಂತ ಹೇಳ್ತಾರೆ. ಹಾಂ, ರಾಬರಿ ಜಯರಾಜ್, ನಿಮಗೆ ಡಾನ್ ಜಯರಾಜ್, ನಮಗೆ ರಾಬರಿ ಜಯರಾಜ್. ರಾಬರಿ ಜಯರಾಜ್ ಹೌದು, ಅವನ ಟೈಟ್ ಅವನ ಅಲಿಯಾಸೇ ರಾಬರಿ ಜಯರಾಜ್ ಅಂತ. ಅವನ ಶಿಷ್ಯ, ಆಗಿನ ಮುಖ್ಯಮಂತ್ರಿಗಳ ಅಳಿಯನ ತಂಡದಲ್ಲಿದ್ದಂಥ ಶಿಷ್ಯ. ದಯಮಾಡಿ ಆ ಶಿಷ್ಯನ ಬಗ್ಗೆ ತಿಳಿಸ್ಕೊಡಿರಂತೆ. ನಾವೆಲ್ಲರೂ ಜನಗಳು ಸೇರಿದಂತೆ ಸರ್, ಡಾನ್ ಜಯರಾಜ್ ಅಂತಲೇ ಪಟ್ಟ ಕಟ್ಟಿರುವಂಥದ್ದು. ಅದೇ ಡಾನ್ ಜಯರಾಜ್ ಹೆಸರಲ್ಲಿ ಸಿನಿಮಾ ಕೂಡ ಆಗ್ತಾ ಇದೆ. ಸೊ ತಾವು ಹೇಳ್ತಾ ಇದ್ದೀರಿ ಆ ಥರ ರಾಬರಿ ಜಯರಾಜ್ ಅಂತೇಳಿ, ದಯಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ನಾವು ಹೇಳಕ್ಕೆ ಹೋದರೆ ಎಲ್ಲರಿಗೂ ಮೈಯಲ್ಲಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಯಾಕೆ ಬೆಂಕಿ ಎತ್ಕೊಳ್ಳುತ್ತೆ ಅಂದರೆ, ನಾನು ಸುಮ್ಮನೆ ಮಾತಾಡೋದೇ ಇಲ್ಲ. ಹೌದು ಸರ್, ಇಡೀ ಕರ್ನಾಟಕಕ್ಕೆ ಗೊತ್ತು ಸರ್. ಬಿಕೆಶಿವರಾಮ್ ಸಾಹೇಬ್ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ತೆಗೀರಿ, ಜೈರಾಜು ಕೊತ್ವಾಲ್ ರಾಮಚಂದ್ರ ಜಗನ್ನಾಥ ವಾಲಿಯಾಸ್ ಪೊಲೀಸ್ ಜಗ್ಗಿ, ಪೊಲೀಸಲ್ಲಿದ್ದ ಜಗ್ಗಿ ಅಂತ ಡಿಸ್ಮಿಸ್ ಆದ ಕೊತ್ವಾಲ್ ರಾಮಚಂದ್ರನ ರಿಲೇಟಿವ್. ಕೊತ್ವಾಲ್ ರಾಮಚಂದ್ರ ಮರಾಠಿ ಹುಡುಗ, ಜಗನ್ನಾಥರಾವ್ ಮರಾಠಿ ಹುಡುಗ, ಇವ್ರು ಮೂರು ಜನ ಸೇರಿ ಭಾಷ್ಯಂ ಸರ್ಕಲಲ್ಲಿ ಒಬ್ಬ, ಅವಾಗೆಲ್ಲ ಖಾಲಿ ನಿರ್ಜನ ಪ್ರದೇಶ, ಭಾಷ್ಯಂ ಸರ್ಕಲಲ್ಲಿ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಆತನ ಲವ್ವರ್ ಜೊತೆ ಒಂದು ಕಾರಲ್ಲಿ ಕೂತಿರ್ಬೇಕಾದ್ರೆ ಆತನ ಮೇಲೆ ದಾಳಿ ಮಾಡಿ ಅವನ್ನೆಲ್ಲ ಒಡವೆಗಳನ್ನ ಬಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಒಬ್ಬ ಏರ್ಫೋರ್ಸ್ ಅಧಿಕಾರಿ ಮೇಲೆ ಆದಾಗ ದೊಡ್ಡ ಇಶ್ಯೂ ಆಗುತ್ತೆ ಅದು. ಆಗ ದಸ್ತಗಿರಿ ಆಗಿರೋ ಈ ಮೂರು ಜನ ಅಧಿಕಾರಿ ರೌಡಿಗಳು ಆಗಲೇ ರಾಬರಿ ಜಯರಾಜ್ಗೆ ರಾಬರಿ ಜಯರಾಜ್ ಅಂತ ಪಟ್ಟ ಬಂದಿದ್ದು. ಅಷ್ಟೊತ್ತಿಗೆ ಕೊತ್ವಾಲ್ ರಾಮಚಂದ್ರ ಕಳ್ಳ,
ಕುತ್ವಾಲ್ ರಾಮಚಂದ್ರ ಕಳ್ಳ ದರೋಡೆಕೋರ ಆಮೇಲೆ ರೌಡಿ ಪಟ್ಟ ಅವನಿಗೆ ಬರೋದು ಆಯ್ತಾ. ಸುಮ್ಮನೆ ಕುತ್ವಾಲ್ ರಾಮಚಂದ್ರ ನನಗೆ ದೇವರಾಜ ಅರಸು ಕುತ್ವಾಲ ಅಂತ ಇಟ್ಟರು, ಇದೆಲ್ಲ ಸುಳ್ಳು. ಈ ಹರ ಅನ್ನೋನು ಆಗ ಮುಖ್ಯಮಂತ್ರಿಗಳ ಅಳಿಯನ ತಂಡದಲ್ಲಿದ್ದಂಥವನು, ಅವರೊಂದು ಬ್ರಿಗೇಡ್ ಅಂತ ಮಾಡ್ಕೊಂಡಿದ್ರು. ಅವ್ರು ಎಲ್ಲಿ ತನಕ ಅವ್ರು ದಾಂಧಲೆಗಳು ಮಾಡ್ತಾಯಿದ್ರು, ಮಾಗಡಿ ರೋಡ್ ಹೇಳಿ ಕೇಳಿ ರೌಡಿಗಳ ಕೊಂಪೆ ಅಲ್ಲಿ ಎಲ್ಲ ಥರ ಇದೆ. ಕಮ್ಯುನಲ್ ಕೋಮು ಗಲಭೆಗಳು ನಡೆದಿದೆ, ಭಾಷಾ ಗಲಭೆ ನಡೆದಿದೆ, ಆಮೇಲೆ ಕ್ಷುಲ್ಲಕ ಕಾರಣಗಳಿಗೆ ಗಲಭೆ ನಡೆದಿದೆ. ಆಮೇಲೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 10-12 ಕೊಲೆ ಕೇಸುಗಳು ವರದಿಯಾಗೋದು ಎಲ್ಲೂ ಆಗ್ತಾ ಇರಲಿಲ್ಲ ಮಾಗಡಿ ರೋಡಲ್ಲಿ. ಹೌದು, ಎಂಥ ಬಲವಾದ ಇನ್ಸ್ಪೆಕ್ಟ್ರ್ಗಳು ಎಲ್ಲ ಇದರಲ್ಲಿ. ಆದರೆ ದೊಡ್ಡ ಸರಹದ್ದು ಕಡಿಮೆ ಪೊಲೀಸ್ನವರು, 30 ಜನ ಪೊಲೀಸ್ನವರೇನೋ ಇದ್ರಾಗ. ಆಗ ಒಂದು ತಮಿಳಿನ ಒಂದು ಹೆಣ್ಮಗಳು ರಸ್ತೆ ಬದಿಲಿ ತೋತಾಪುರಿ ಮಾವನಣ್ಣು ಮತ್ತು ಕಳ್ಳೆಕಾಯಿ ಮಾರ್ತಾ ಇರ್ತಾಳೆ. ಇವನು ಬರ್ತಾನೆ ಇಲ್ಲಿ, ಹರ ಅಂತ ಬರ್ತಾನೆ ಅಲ್ಲಿಗೆ. ಅವನೇನು ವ್ಯಾಪಾರ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅವನು ಆವಾಗಲೇ ನೋಟಿಫೈಡ್ ರೌಡ್, ಒಂಥರ ರೌಡಿ ಇದ್ದ ಅವನು. ರೌಡಿ ಬರ್ತಾನೆ, ಅವಳನ್ನ ಕಿಚಾಯಿಸ್ತಾನೆ. ಆ ಹೆಣ್ಣು ಮಗಳು ಅಷ್ಟು ಪುಷ್ಟವಾಗಿರ್ತಾಳೆ, ಕಷ್ಟ ಬಿದ್ದು ಬದುಕಿರುವಂಥ ಹೆಣ್ಣು ಮಗಳು, ದುಡಿದು ತಿನ್ನೋ ಅಂಥ ಹೆಣ್ಣು ಮಗಳು ಅಷ್ಟು ಪುಷ್ಟವಾಗಿರ್ತಾಳೆ. ಅವಳ ಮೇಲೆ ಕಣ್ಣಾಗ್ತಾನೆ ಅವಳಿಗೆ. ಅವಳು ಮೈ ಬಗ್ಗೆ ಕಾಮೆಂಟ್ಸ್ ಮಾಡ್ತಾನೆ. ಆಗ ಅವಳು ಒಂದೇ ಮಾತು ಹೇಳ್ತಾಳೆ, ನಿನಗೆ ಅಣ್ಣ ತಮ್ಮಂದ್ರೆ ಇಲ್ವೇನಪ್ಪ, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂದಾಗ, ಇಲ್ಲ ನೀನು ನನ್ನ ಜೊತೆ ಬರಬೇಕು, ನಾನು ನಿನ್ನ ಅವನು ಹೇಳಿರೋ ಮಾತು ಅದೆಲ್ಲ FIR ಇತ್ತು ಅವಾಗ, ನಿನ್ನ ಸ್ತನವನ್ನು ಮೆಚ್ಚಿದ್ದೇನೆ ಅಂತಾನೆ. ಅವಳು ಅವನಿಗೆ ತಿರುಗಿಸಿ ಬೈತಾಳೆ. ಬೈದಾಗ ಏನು ಮಾಡ್ತಾನೆ ಇವನು ಅಂದರೆ, ಚಾಕು ತಗೊಂಡು ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ YouTube ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.